ಟಿವಿನ ಜೊತೆದರೆ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಡಿವಿ ಸದಾನಂದಗೌಡರು. ಸದಾನಂದಗೌಡರೇ, ಲೋಕಸಭಾ ಚುನಾವಣೆ ವಿಚಾರ ಬಹುತೇಕ ಒಂದು ಹಂತಕ್ಕೆ ತೀರ್ಮಾನ ಆಗಿದೆ, ನಿಮಗೆ ಹೈಕಮಾಂಡ್ನಿಂದ ಏನು ಸಂದೇಶ ಬಂದಿದೆ ಅನ್ನುವಂಥ ವಿಚಾರ? ನನಗೆ ಸುಮಾರು 3 ಗಂಟೆ ಹೊತ್ತಿಗೆ ಇವರು ನಮ್ಮ ನಡ್ಡಾರವರು ರಾಷ್ಟ್ರೀಯ ಅಧ್ಯಕ್ಷರು ಫೋನ್ ಮಾಡಿದರು. ಸದಾನಂದಗೌಡರು ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ನಾವು ಒಂದು ಹೊಸ ಹೆಸರನ್ನು ನಾವು ಈಗಾಗಲೇ ನಿಶ್ಚಯ ಮಾಡಿದ್ದೀವಿ, ಆದ ಕಾರಣ ನಿಮ್ಮ ಸಹಕಾರಗಳು ಬೇಕು, ನೀವು ಬೆಂಗಳೂರಿನ ಎಲ್ಲ ಕಡೆಗಳಲ್ಲಿ ಓಡಾಟ ಮಾಡಿ ನಮಗೆ ಗೆಲ್ಲಿಸಿಕೊಡುವಂಥದ್ರಲ್ಲಿ ನಿಮ್ಮ ಸಹಕಾರ ಬೇಕು ಅಂತ ಹೇಳುವಂಥ ಮಾತನ್ನು ನಡ್ಡಾರು ಹೇಳಿದರು. ನಾನು ಹಾಗೆ ಕೇಳಿದೆ ಅವರಲ್ಲಿ, ಯಾಕೆ ಎಲ್ಲವೂ ಕೂಡ ಇಲ್ಲಿ 100% ಒಂದೇ ಹೆಸರು, ಮತ್ತೊಂದು ಇಡೀ 28ರಲ್ಲಿ ಒಂದೇ ಹೆಸರು 100% ಬಂದಿರುವಂಥದ್ದು, ಇದನ್ನು ಬದಲಾವಣೆ ಮಾಡಲಿಕ್ಕೆ ಏನು? ಮತ್ತು ರಾಜ್ಯದ ಎಲ್ಲ ಪ್ರಮುಖರು ಬಂದು ನೀವು ಇರಲೇಬೇಕು, ಇಲ್ಲದಿದ್ದರೆ ಚುನಾವಣೆಯಲ್ಲಿ ಸ್ವಲ್ಪ ವ್ಯತಿರಿಕ್ತ ಪರಿಣಾಮ ಬೀಳ್ತದೆ ಅಂತ ಹೇಳೋದಕ್ಕೆ ಬೇಕಾಗಿ ನೀವು ಮಾಡಬೇಕು ಅಂತ ಹೇಳಿದ್ದಕ್ಕೆ ಎಲ್ಲದಕ್ಕಾಗಿ ನಾನು ಒಮ್ಮೆ ಸ್ವಲ್ಪ ಹಿಂದೆ ಸರಿದವನನ್ನು ಮತ್ತೆ ಮುಂದೆ ತಂದಿದ್ದೀರಿ, ಈಗ ಯಾಕೆ ಈ ಬದಲಾವಣೆ ಅಂತ ಕೇಳಿದೆ. ಹಾಗೆ ಅವರು ಒಂದೇ ಶಬ್ದ ಹೇಳಿದರು, ಫಾರ್ ಸಮ್ ಸ್ಟ್ರಾಟಜಿಕ್ ರೀಸನ್ಸ್ ನಾವು ಚೇಂಜ್ ಮಾಡಿದ್ದೀವಿ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಅದರ ನಂತರ ನಾನು ಅವರನ್ನು ಪ್ರಶ್ನೆ ಮಾಡಿಲ್ಲ.